ಬೆಕ್ಕು ಹುಡುಕಿಕೊಡುವಂತೆ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ಮಾಲೀಕರು. ತಿಲಕನಗರ ಠಾಣೆಯಲ್ಲಿ ಬೆಕ್ಕಿಗೂ ದಾಖಲಾಗಿದೆ ಎಫ್ಐಆರ್. ಜಯನಗರದ ರಾಜಣ್ಣ ಲೇಔಟ್ ನಿವಾಸಿ ಮಿಸ್ಬಾ ಶರೀಫ್ರಿಂದ ದೂರನ್ನು ದಾಖಲಿಸಲಾಗಿದೆ. ಜನವರಿ 15ರಂದು ಈ ದುಬಾರಿ ಬೆಲೆಯ ಬೆಕ್ಕು ಕಳುವಾಗಿದೆ. ಮೇಲ್ಛಾವಣಿಯಿಂದ ದುಷ್ಕರ್ಮಿಗಳು ಬೆಕ್ಕನ್ನು ಕಳ್ಳತನ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಮಾಲೀಕರು. ಬೇಗ ಬೆಕ್ಕನ್ನು ಹುಡುಕಿಕೊಡುವಂತೆ ಮಾಲೀಕ ಕಣ್ಣೀರನ್ನು ಹಾಕಿದ್ದಾರೆ. ಕ್ಯಾಟ್ ಹುಡುಕಿಕೊಟ್ಟವರಿಗೆ 35,000 ರೂಪಾಯಿ ನಗದನ್ನು ಕೊಡ್ತೇವೆ ಅಂತ ಬಹುಮಾನವನ್ನು ಘೋಷಣೆ ಮಾಡಿದ್ದಾರೆ. ನೋಡಿ, ಇದೇ ಬೆಕ್ಕು, ಈ ಬೆಕ್ಕು ಕಳೆದು ಹೋಗಿದೆ. ಇದನ್ನು ಖದೀಮರು ಅವರ ಮನೆಯಿಂದ, ಈ ಶರೀಫ್ ಅವರ ಮನೆಯಿಂದ ಎಗರಿಸಿದ್ದಾರೆ. ಇದು ತುಂಬ ಕಾಸ್ಟ್ಲಿ ಬೆಕ್ಕಂತೆ. ಈ ಬೆಕ್ಕು ಕಳೆದು ಹೋಗಿದೆ ಅಂತ ಈಗ ಮಾಲೀಕ ಶರೀಫ್ ಏನಿದ್ದಾರೆ, ಅವರು ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಕೂಡ ಏರಿದ್ದಾರೆ. ನನಗೆ ಈ ಬೆಕ್ಕನ್ನು ದಯಮಾಡಿ ಹುಡ್ಕೊಡಿ ಸರ್, ಈ ಕುರಿತಂತೆ ನೀವು ಪ್ರಕರಣವನ್ನು ದಾಖಲಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಹಾಗಾಗಿ FIR ಕೂಡ ದಾಖಲಾಗಿದೆ. ಜೊತೆಗೆ ಪ್ರೀತಿಯಿಂದ ಸಾಕಿದಂತಹ ಈ ಬೆಕ್ಕನ್ನು ಹುಡುಕಿಕೊಟ್ರೆ 35,000 ರೂಪಾಯಿ ನಗದು ಹಣವನ್ನು ಪ್ರೈಸಾಗಿ ಕೊಡ್ತೀವಿ, ಯಾರಿಗಾದರೂ ಸಿಕ್ಕರೆ ದಯಮಾಡಿ ವಾಪಸ್ ತಂದು ಕೊಡಿ ಅಂಥೇಳಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ನೋಡಿ, ಅವರು ಮಾಡಿಕೊಂಡಿರುವಂತಹ ಮನವಿಯನ್ನು ಕೂಡ ಗಮನಿಸ್ತಾ ಇದ್ದೀರಾ. ಇನ್ನೊಂದು ಕಡೆ ಆ ಬೆಕ್ಕಿನ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಾ. ಈ ಕುರಿತಂತೆ ತಿಲಕನಗರ ಠಾಣೆಯಲ್ಲಿ FIR ದಾಖಲಾಗಿದೆ. ಜಯನಗರದ ರಾಜಣ್ಣ ಲೇಔಟ್ ನಿವಾಸಿ ಮಿಸ್ಬಾ ಶರೀಫ್ರಿಂದ ದೂರನ್ನು ಈಗ ದಾಖಲಿಸಿರುವಂತಹದ್ದು. ಈ ಬೆಕ್ಕು ಜನವರಿ 15ರಂದು ಕಳೆದೋಗಿರುತ್ತೆ. ಹತ್ತು ದಿನ ಆಗಿದೆ ಬೆಕ್ಕು ಕಳೆದೋಗಿರೋದ್ರಿಂದ ಕಂಗಾಲಾಗಿದ್ದಾರೆ ಮಾಲೀಕ ಮಿಸ್ಬಾ ಶರೀಫ್ ಅವರು.